ಹಾಯ್ ವ್ಯೂವರ್ಸ್, ನಾನು ಇವತ್ತು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಂದರೆ, ಒಂದೇ ವಾಟ್ಸ್ಆ್ಯಪ್ ಯೂಸ್ ಮಾಡ್ತಿದ್ದೀನಿ, ಮತ್ತು ಜಾಸ್ತಿ ವಾಟ್ಸ್ಆ್ಯಪ್ ನಂಬರ್ ಯೂಸ್ ಮಾಡಬೇಕಾ ಒಂದೇ ಮೊಬೈಲಲ್ಲಿ? ಸೊ ಇವಾಗ ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ನೋಡಿ, ಅಲ್ಲಿ ಒಂದು ವಾಟ್ಸ್ಆ್ಯಪ್ ಇದೆ, ಇನ್ನು ಬೇರೆ ನಂಬರು ನಾನು ಯೂಸ್ ಮಾಡಬೇಕು ಅದೇ ಮೊಬೈಲಲ್ಲಿ ಅಂದರೆ ಏನು ಮಾಡಬೇಕು? ಫಸ್ಟ್ಲಿಗೆ ಪ್ಲೇಸ್ಟೋರ್ಗೆ ಹೋಗಬೇಕು. ಸೊ ಫಸ್ಟಿಂದ ಥರ್ಡ್ನೇದು ಪ್ಲೇಸ್ಟೋರ್ ಇದೇನಂದ್ರೆ ಅದನ್ನು ಹೋಗಿದ್ದೀನಿ. ಸೊ ಅಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ವಾಟರ್ ಕ್ಲೋನ್ ಆ್ಯಪ್ ಅಂತ ಟೈಪ್ ಮಾಡಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಟೈಪ್ ಮಾಡ್ತಿದ್ದೀನಿ. ಸೊ ಅದು ಟೈಪ್ ಮಾಡಿ ಅವಾಗ ನಿಮ್ಗೆ ಸರ್ಚ್ ಬರುತ್ತೆ. ಸೊ ಫಸ್ಟ್ನೇದು ಡೌನ್ಲೋಡ್ ಮಾಡಿ. ಸೊ ನಾನು ನೋಡಿ ಆರೋ ಮಾರ್ಕ್ ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ನಾನು ಯೂಸ್ ಮಾಡಿ ಸಕ್ಸಸ್ ಆದರೆ ಮಾತ್ರ ನಿಮ್ಗೆ ಹೇಳೋದು. ಡೌನ್ಲೋಡ್ ಮಾಡ್ಕೊಳ್ಳಿ, ಅದಾದಮೇಲೆ ನಾನು ಡೌನ್ಲೋಡ್ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ ಅದನ್ನೇ. ಸೊ ಡೈರೆಕ್ಟಾಗಿ ಓಪನ್ ಮಾಡಿದ್ರೆ ಹೆಂಗೆ ಕಾಣ್ತದೆ, ಆಮೇಲೆ ಸ್ಕ್ರೀನಲ್ಲಿ ಐಕಾನ್ ಪ್ರೆಸ್ ಮಾಡಿದ್ರೆ ಹೆಂಗೆ ಕಾಣ ಸೇಮ್ ಕಾಣುತ್ತೆ ಅದನ್ನೇ. ಸೊ ಆ ಥರ ಗ್ರೀನ್ ಬರುತ್ತೆ, ಅದಾದಮೇಲೆ ನಂದು ಆಲ್ರೆಡಿ ಓಪನ್ ಅಕೌಂಟ್ ಓಪನ್ ಮಾಡಿದ್ದೆ, ಅದನ್ನು ತೋರಿಸ್ತೀನಿ. ಫಸ್ಟು ಐಕಾನ್ಗೆ ಹೋಗೋಣ. ಐಕಾನ್ ಇದೆ ಡೌನ್ಲೋಡ್ ಆಗಿರೋದು, ಅದು ಪ್ರೆಸ್ ಮಾಡಿದ್ರೆ ಗ್ರೀನ್ ಕಲರ್ ಬ್ಲೂ ಕಲರ್ ಸ್ಕ್ರೀನ್ ಬರುತ್ತದೆ. ಅದಾದಮೇಲೆ ವಾಟ್ಸಪ್ ನಂದು ಮಾಡಿರೋವಂಥದ್ದನ್ನ ತೋರಿಸ್ತೀನಿ. ಫಸ್ಟು ಮಾಡಿರೋದು ಹಿಂಗೆ ಮಧ್ಯ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದಕ್ಕೆಲ್ಲ ತಲೆ ಕರ್ಸ್ಕೊಂಡು ಅದೊಂದೇ ಹೋಗುತ್ತೆ. ಅದಾದಮೇಲೆ ವಾಟ್ಸ್ಆ್ಯಪ್ ಈಸ್ ಸ್ಟಾರ್ಟಿಂಗ್ ಅಂತ ಬರ್ತಿದೆ, ಸ್ಟಾರ್ಟ್ ಅದು ಆದಮೇಲೆ. ಸೊ ನೋಡಿ ಈ ಥರ ಬರುತ್ತೆ, ನೀವು ಯಾರಿಗಾದರೂ ಮೆಸೇಜ್ ಮಾಡ್ಬೋದು ಎರಡೆರಡು ನಂಬರಲ್ಲಿ, ಇನ್ನು ಜಾಸ್ತಿ ನಂಬರ್ ಆದರೂ ಅಷ್ಟೇ ಮಾಡ್ಬೋದು. ಸೊ ನೆಕ್ಸ್ಟು ನೋಡಿ ಬಂತಲ್ವಾ, ನೆಕ್ಸ್ಟ್ ನೆಕ್ಸ್ಟು ಇದೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ನಾನು ಮಾಮೂಲಿ ವಾಟ್ಸ್ಆ್ಯಪ್ ಥರನೇ ಎಲ್ಲನೂ ಕ್ಯಾಶುವಲ್ ಆಗಿರುತ್ತೆ. ಅದಾದಮೇಲೆ ನಿಮ್ಗೆ ಆ್ಯಡ್ ಆನ್ ಮಾಡಬೇಕು ಮತ್ತು ಅಂದರೆ ಸೆಕೆಂಡ್ನೇದಕ್ಕೆ ಹೋಗಬೇಕು. ಫಸ್ಟ್ನೇದು ತೋರಿಸ್ದೆ ಅಲ್ವಾ, ನಂದು ಆಲ್ರೆಡಿ ಕ್ರಿಯೇಟ್ ಮಾಡಿರೋಂಥದ್ದು. ಈಗ ಎರಡನೇದು ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಅದು ವಾಟ್ಸ್ಆ್ಯಪ್ದು ಐಕಾನ್ ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಅದು ಸ್ಟಾರ್ಟ್ ಆಗೋ ಟೈಮ್ ತೊಗೊತದೆ. ಅದು ಓಪನ್ ಆದಮೇಲೆ ಕ್ಯಾಶುವಲ್ ವಾಟ್ಸ್ಆ್ಯಪಲ್ಲಿ ಯಾವ ಥರ ಫಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಥರ ಬರುತ್ತೋ ಅದೇ ಅಗ್ರಿ ಆ್ಯಂಡ್ ಕಂಟಿನ್ಯೂ. ಸೊ ಅದು ಮಾಡಿದ್ಮೇಲೆ ಅದು ಓಕೆ ಕೊಟ್ಟಮೇಲೆ ನಂಬರ್ ಕೇಳುತ್ತೆ, ನಂಬರ್ನ ನೀವು ಹಾಕಬೇಕು. ಅದಾದಮೇಲೆ ಓ ಟಿ ಪಿ ಕೇಳುತ್ತೆ, ಓ ಟಿ ಪಿ ಹಾಕಿದ್ಮೇಲೆ ನಿಮ್ಮದು ಆ ವಾಟ್ಸ್ಆ್ಯಪ್ ಕೂಡ ಓಪನ್ ಆಗುತ್ತೆ. ನೀವು ಅಟ್ ಎ ಟೈಮ್ ಒನ್ ಆರ್ ಟೂ ಆರ್ ಮೋರ್ ವಾಟ್ಸ್ಆ್ಯಪ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್